ಚಿಗುರು ಪತ್ರಿಕೆಯಲ್ಲಿರುವ ಸುಭಾಷಿತವನ್ನು ನೀವು ಒಂದು ಅಂಕಣದಲ್ಲಿ ಬರೆ, ಮತ್ತೊಂದರಲ್ಲಿ ಸ್ನೇಹಿತರಿಂದ ಬರೆಸು, ನಂತರ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. ನೋಡು, ಚಿಗುರು ಪತ್ರಿಕೆಯಲ್ಲಿರುವ ಸುಭಾಷಿತವನ್ನು, ಇಲ್ಲಿ ಚಿಗುರು ಪತ್ರಿಕೆಯಲ್ಲಿ ಸುಭಾಷಿತ ಎಂದುಕೊಂಡಿದ್ದಾರೆ. ಇಲ್ಲಿ ನೋಡು, ಸುಭಾಷಿತ ತ್ಯಾಗ, ಪ್ರೀತಿ, ಕರುಣೆ ಮತ್ತು ಪ್ರಾಮಾಣಿಕತೆ ನಿಜವಾದ ಶಿಕ್ಷಣ, ಬರೆದವರು ಸ್ವಾಮಿ ವಿವೇಕಾನಂದರು. ಅದನ್ನ ಬರೆದು ನೀವು ಒಂದು ಅಂಕಣದಲ್ಲಿ ಅಂದರೆ ಒಂದು ನಿಮ್ಮ ಒಂದು ನೋಟ್ಬುಕ್ಕಲ್ಲಿ ಬರೆದು, ಮತ್ತೊಂದರಲ್ಲಿ ಸ್ನೇಹಿತರಿಂದ ಬರೆಸು, ನಂತರ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಅಂತ ಹೇಳಿ ಕೊಟ್ಟಿದ್ದಾರೆ. ಅವುಗಳನ್ನು ಬರೀಬೇಕು. ಸುಭಾಷಿತವನ್ನು ಬರೆದು ನಿಮ್ಮ ಗೆಳೆಯರ ಒಂದು ಏನು ಸುಭಾಷಿತ ಅವ್ರ ಕಡೆಯೂ ಬರೆಸಬೇಕು. ಆಮೇಲೆ ಇಲ್ಲಿ ಕೆಳಗಡೆ ಏನು ಕೊಟ್ಟಿದ್ದಾರೆ ಅನ್ನೋ ಪ್ರಶ್ನೆ ರೀ, ನಿನ್ನ ಹೆಸರು, ನಿನ್ನ ಹೆಸರು ಅಂದರೆ ನಿಮ್ಮ ಒಂದು ಹೆಸರನ್ನು ಇಲ್ಲಿ ಬರೀಬೇಕು, ನಿಮ್ಮ ಹೆಸರು ಬರೀಬೇಕು. ಮತ್ತು ಗೆಳೆಯ ಅಥವಾ ಗೆಳತಿಯ ಹೆಸರು ಬರೆ, ಅಂದರೆ ನಿಮಗೆ ಗೆಳೆಯ ಇದ್ದರೆ ಈ ಗೆಳೆಯನ ಹೆಸರು ಬರಬೇಕು, ನಿಮಗೆ ಗೆಳತಿ ಇದ್ದರೆ ಆ ಗೆಳತಿಯ ಹೆಸರಿಲ್ಲಿ ಬರೀಬೇಕು. ಮುಂದೆ ನೋಡಿ ಹೇಳಿದ್ದೀನಿ ಇಲ್ಲಿ ಕೆಳಗಡೆ, ಯಾರ ಬರಹ ಚೆನ್ನಾಗಿದೆ. ಇವಾಗ ಮೊದಲು ನಿಮ್ಮ ಒಂದು ಸುಭಾಷಿತವನ್ನು ನಿಮ್ಮ ಒಂದು ಕೈಬರಹದಲ್ಲಿ ಬರೀಬೇಕು, ಇನ್ನೊಂದು ನಿಮ್ಮ ಗೆಳೆಯ ಒಂದು ಕೈಬರಹವನ್ನು ನೀವೇನು ಮಾಡಬೇಕು ಅಲ್ಲೇ ಬರೆಸಬೇಕು. ಆಮೇಲೆ ಕೆಳಗಡೆಯಲ್ಲಿ ನಿಮ್ಮ ಒಂದು ಹೆಸರು ಮತ್ತು ನಿಮ್ಮ ಗೆಳೆಯ ಅಥವಾ ಗೆಳತಿಯ ಹೆಸರು ಬರಬೇಕು. ಇಲ್ಲಿ ಕೆಳಗಡೆ ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ, ಯಾರ ಬರಹ ಚೆನ್ನಾಗಿದೆ. ನೀವು ಬರ್ತಿದ್ದೀರಾ, ನಿಮ್ಮ ಗೆಳೆಯರು ಬರ್ತಿರ್ತಾರ, ಅವೆರಡರಲ್ಲಿ ಯಾರ ಬರಹ ಚೆನ್ನಾಗಿದೆ. ನಿಮ್ಮ ಬರಹ ಚೆನ್ನಾಗಿದೆ ಅಂದರೆ ನನ್ನ ಬರಹ ಚೆನ್ನಾಗಿದೆ ಅಂತ ಬರೀರಿ. ಅದೇ ರೀತಿ ನಿಮ್ಮ ಗೆಳೆಯನ ಬರಹವನ್ನು ಚೆನ್ನಾಗಿದೆ, ನನ್ನ ಗೆಳೆಯನ ಬರಹ ಚೆನ್ನಾಗಿದೆ ಅಥವಾ ನನ್ನ ಗೆಳತಿಯ ಬರಹ ಚೆನ್ನಾಗಿದೆ ಅಂತ ಹೇಳಿ ಬರೀಬೇಕು. ಎರಡನೇದು, ಬರಹ ಚೆನ್ನಾಗಿದೆ ಅನ್ನೋ ಒಂದು ಕಾರಣ ಕೊಡು. ನೀನಿನ್ ಮೇನೇನ್ರಿ, ನಿಮ್ಮ ಒಂದು ಬರಹ ಚೆನ್ನಾಗಿದೆ ಅಂತ ಹೇಳಿ ಬರ್ತಿದ್ರಿ, ಅಥವಾ ನಿಮ್ಮ ಗೆಳೆಯರ ಒಂದು ಬರಹ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಿ, ಅದು ಯಾಕೆ ಚೆನ್ನಾಗಿದೆ ಬರಹ ಅನ್ನೋದನ್ನ ಇಲ್ಲಿ ಬರೀರಿ. ಅದೇ ರೀತಿ ಒಂದೇ ತೆರನಾಗಿ ಅಕ್ಷರಗಳನ್ನು ದುಂಡಾಗಿ ಬರೆದಿದ್ದಾರ ಅಂದು ಆ ರೀತಿಯಾದ ಒಂದು ವಾಕ್ಯವನ್ನು ನೀವು ಏನು ಮಾಡಬೇಕು ಬರೀಬೇಕು. ಅದೇ ರೀತಿ ಬರಹ ಚೆನ್ನಾಗಿಲ್ಲ ಅನ್ನೋ ಒಂದು ಕಾರಣ ಕೊಡು. ಅಂದರೆ ಇಲ್ಲಿ ಒಬ್ಬರ ದಿನಲ್ಲಿ ಚೆನ್ನಾಗಿದೆ ಅಂತ ಬರ್ತಿದ್ರಿ, ಇನ್ನೊಬ್ಬರು ಚೆನ್ನಾಗಿಲ್ಲ ಅಂತ ಬರ್ತಿದ್ರಿ, ಹೌದಿ ಅದು ಚೆನ್ನಾಗಿಲ್ಲ, ಯಾಕೆ ಅವ್ರು ಯಾವ ರೀತಿ ಬರೆದಿದ್ದಾರೆ ಅದಕ್ಕೆ ಹೇಳಿ ನೀವೇನು ಮಾಡಬೇಕಿರಿ, ಒಂದು ಕಾರಣವನ್ನು ಬರೀಬೇಕು, ಅದು ನೀವೇ ಬರೀಬೇಕು. ಮುಂದೆ ನೋಡಿ, ಈ ವಾಕ್ಯಗಳನ್ನು ನಕಲು ಮಾಡು. ನಕಲು ಅಂದರೆ ಮೇಲೆ ಯಾವ ರೀತಿ ಕೊಟ್ಟಿದ್ದಾರೋ ಅದೇ ರೀತಿ ಕೆಳಗಡೆ ಏನು ಮಾಡಬೇಕು ಆ ಅಕ್ಷರಗಳನ್ನು ದುಂಡಾಗಿ ಬರೀಬೇಕು. ಏನಿದೆ ಮುಂದೆದು, ಕೋಗಿಲೆಯ ಗಾನ ಇಂಪು. ಅಲ್ಲಿ ಮೇಲ್ಗಡೆ ಹೇಗೆ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಏನು ಮಾಡಬೇಕು, ಎರಡು ಸಾಲುಗಳಲ್ಲಿ ಬರಬೇಕು. ಮೇಲೊಂದು ಸಾಲು ಮತ್ತು ಕೆಳಗಡೆ ಒಂದು ಸಾಲು, ಎರಡು ಸಲ ಬರಬೇಕು. ಎರಡು ಗೆರೆಗೆ ತಾಕಿ ಮೇಲ್ಗಡೆ ಯಾವ ರೀತಿ ಕೊಟ್ಟಿದ್ದಾರೋ ಅದೇ ರೀತಿ ಏನು ಮಾಡಬೇಕು ಅವುಗಳನ್ನ ನೋಡಿ ಬರೀಬೇಕು. ಇನ್ನೊಂದು, ಮಾಡಿದ್ದುಣ್ಣು ಮಹಾರಾಯ ಅಂತ ಹೇಳಿ ಅಲ್ಲಿ ವಾಕ್ಯಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ನೀಟಾಗಿ ನೀವು ಏನು ಮಾಡಬೇಕು ನಕಲು ಮಾಡಬೇಕು. ಮೇಲೆ ಯಾವ ರೀತಿ ಕೊಟ್ಟಿದ್ದಾರೆ ಅದೇ ರೀತಿ ನೀವು ಕೆಳಗಡೆ ಬರೀಬೇಕು. ಇನ್ನು ಮುಂದೆ ಹೂವಲ್ಲಿ ಏನು ಕೊಟ್ಟಿದ್ದಾರೆ, ಈ ಕಮಾನಿನಲ್ಲಿ ನಿನ್ನ ಹೆಸರನ್ನು ಬರೆ. ಈ ಕಮಾನ್ ಈ ರೀತಿಯಾದಂಥ ಒಂದು ಕಮಾನನ್ನು ಕೊಟ್ಟಿದ್ದಾರೆ, ಅದರಲ್ಲಿ ನೀವೇನು ಮಾಡಬೇಕು ನಿಮ್ಮ ಒಂದು ಹೆಸರು, ನಿಮ್ಮ ಹೆಸರೇನಿದೆ ರಾಜೇಶ್ ಅಂತ ಹೇಳಬೇಕು, ರಾಜೇಶ್ ಅಂತ ಬರಬೇಕು. ಅದೇ ರೀತಿ ಸಮರ್ಥ ಅಂದರೆ ಸಮರ್ಥ ಅಂತ ಬರಬೇಕು. ಅದೇ ರೀತಿ ಸುಮಿತ್ ಇದ್ರೆ ಸುಮಿತ್ ಅಂತ ಹೇಳಿ ಬರಬೇಕು. ಪ್ರತೀಕ್ಷಾ ಇದ್ರೆ ಪ್ರತೀಕ್ಷಾ ಅಂತ ಹೇಳಿ ಬರಬೇಕು. ಹಾಂ, ಅದೇ ರೀತಿಯಲ್ಲಿ ಶ್ರೇಯಾ ಇದ್ರೆ ಶ್ರೇಯಾ ಅಂತ. ಈ ಕಮಾಂಡ್ನ ಏನು ಮಾಡಬೇಕು, ನಿಮ್ಮ ಒಂದು ಹೆಸರನ್ನು ಇಲ್ಲಿ ಏನು ಮಾಡಬೇಕು ಇದರಲ್ಲಿ ಯಾವ ರೀತಿ ಕೊಡ್ತಾರಲ್ಲ ಅದೇ ರೀತಿ ನೀವು ಏನು ಮಾಡಬೇಕು ಬರೀಬೇಕು. ಮುಂದೆ ಹೂವಲೆ ನೋಡಿದರೆ, ಚುಕ್ಕಿ ಚಿನ್ನ ಶಾಲಾ ಪತ್ರಿಕೆಗೆ ಮೂರು ಸಾಲುಗಳ ಒಂದು ಲೇಖನವನ್ನು ಶುದ್ಧ ಬರಹದಲ್ಲಿ ಬರೆ. ಚುಕ್ಕಿ ಚಿನ್ನಿಗ ಚಿದ್ರು ಅಂತ ಹೇಳಿ ಶಾಲಾ ಪತ್ರಿಕೆ ಇದೆ ಇರಿ, ಅದೇ ರೀತಿಲಿ ಚುಕ್ಕಿ ಚಿನ್ನ ಅಂತ ಹೇಳಿ ಒಂದು ಶಾಲಾ ಪತ್ರಿಕೆ, ಅದಕ್ಕೆ ನಮಗೆ ಇಲ್ಲಿ ಕಳಿಸ್ಬೇಕಾದಂಗಿದೆ ನಮ್ಮ ಹೆಸರಲ್ಲೇ ಅಂದರೆ ಅದಕ್ಕೆ ಮೂರು ಸಾಲುಗಳಿಲ್ಲಂತಹ ಒಂದು ಲೇಖನವನ್ನು ನೀವೇನು ಮಾಡಬೇಕು ನಿಮ್ಮ ಒಂದು ಶುದ್ಧ ಬರಹ ಕೈ ಬರಹದಲ್ಲಿ ಏನು ಮಾಡಬೇಕು ಅವುಗಳನ್ನು ನೀಟಾಗಿ ಬರೀಬೇಕು. ನಿಮಗಿದು ತಿಳಿದಿರಲಿ ಅಂತ ಏನೋ ಕೊಟ್ಟಿದ್ದಾರೆ, ಏನು ತಿಳಿದಿರಲಿ, ಕೈ ಬರಹದ ಒಂದು ಪದದಲ್ಲಿನ ಯಾವುದೇ ಅಕ್ಷರವನ್ನು ಗುರುತಿಸಲು ಸಾಧ್ಯವಾಗದಿದ್ದಾಗ ಆ ಅಕ್ಷರದ ಹಿಂದಿನ ಅಥವಾ ಮುಂದಿನ ಅಕ್ಷರಗಳನ್ನು ಆಧರಿಸಿ ಅದು ಯಾವ ಅಕ್ಷರ ಎಂದು ಗುರುತಿಸಬಹುದು. ಹೌದು, ಅದರ ಹಿಂದೆ ಯಾವ ಅಕ್ಷರ ಇರುತ್ತೋ ನೀವು ಮಧ್ಯದಲ್ಲಿ ಏನು ಮಾಡಿದ್ರೆ ತಪ್ಪಾಗಿ ಬರೆದಿದ್ರೆ ಅದು ಓದಲಿಕ್ಕೆ ಆಗುವುದಿಲ್ಲ. ಅದರ ಹಿಂದ್ಗಡೆ ಇರುವಂಥ ಒಂದು ಅಕ್ಷರವನ್ನು ಅಥವಾ ಅದರ ಮುಂದೆ ಇರುವಂಥ ಒಂದು ಅಕ್ಷರವನ್ನು ಏನು ಮಾಡಿ ಗುರುತಿಸಿ ಆ ಮಧ್ಯದಲ್ಲಿರುವಂಥ ಯಾವ ಒಂದು ಅಕ್ಷರ ಇದೆ ಅನ್ನೋದನ್ನು ನಾವು ಓದು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ, ಗುರುತಿಸಬಹುದು. ಎರಡನೇದು, ವಾಕ್ಯದಲ್ಲಿನ ಒಂದು ಪದ ಗೊತ್ತಾಗದಿದ್ದರೆ ಆ ಪದದ ಹಿಂದಿನ ಮುಂದಿನ ಪದಗಳನ್ನು ಆಧರಿಸಿ ಅದು ಯಾವ ಪದ ಎಂದು ಗುರುತಿಸಬಹುದು. ಒಂದು ವಾಕ್ಯವೇ ಗೊತ್ತಾಗದಿದ್ದರೆ ಆ ವಾಕ್ಯದ ಹಿಂದಿನ ಮುಂದಿನ ವಾಕ್ಯದ ಸಹಾಯದಿಂದ ಗುರುತಿಸಬಹುದು. ನಂದು ಮೊದಲೇನ್ರಿ ಅಕ್ಷರ ಕೊಟ್ಟಿದ್ರಿ, ಇವಾಗ ಸರಳ ಅಂತ ಹೇಳಿ ಇರುತ್ತೀರಿ, ಅಲ್ಲಿ ಮದಳ ಬರ್ದಿರಾಗಿಲ್ಲ,
ಸರಳ ಅಂತ ಬರ್ದಿರ್ತೀರ. ಇವಾಗ ನಾವು ಅದು ಓದ್ಬೇಕಂದ್ರೆ ಸರ ಸರಳನ ಇರ್ಬೇಕು ಅಂತಾರೆ. ಹಿಂದಿನ ಒಂದು ಅಕ್ಷರ ನೋಡಿ ನಾವೇನ್ ಮಾಡ್ತೀವಿ ಓದ್ತೀವಿ. ಅದೇ ರೀತಿ ಪದ ಅಂದ್ರೆ ಇಲ್ಲಿ ಮಾತು ಜಗಳ ಮಹಾರಾಯ ಎತ್ತು ಏರಿಗೆ ಹೇಳಿದರೆ ಕೋಣ ನೀರಿಗೆ ಇಳಿ.
ಬರೆ ಅಂತ ಕೊಟ್ಟಿದ್ದಾರೆ।